ಅಧಿಕಾರವನ್ನು ಪೂರ್ಣಾವಧಿಗೆ ನಿರ್ವಹಿಸಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುವಂತಹದ್ದು. ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯ ಆಗಿರುವಂತಹ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರು ಅಂತಕ್ಕಂತಹದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹದ್ದು. ನೋಡ್ಲಿಕ್ಕೆ ಹೋದವರೆಲ್ಲ ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯನವರ ಹತ್ರ ಖಾಸಗಿಯಾಗಿ ಮಾತಾಡಲಿಕ್ಕೆ ಅವಕಾಶವೇ ಇರಲ್ಲ ಅಂತ. ಜನರ ನಾಡಿ ಮಿಡಿತವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವರು. ಮತ್ತು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಅಂತಕ್ಕಂತಹದ್ದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ. ಸಿದ್ದರಾಮಯ್ಯನವರ ಒಂದು ವಿಶೇಷ ಗುಣ ಏನು ಅಂತಂದರೆ, ಅದು ಕೆಲಸ ಜನಪರವಾಗಿ ಆಗಬೇಕು ಅಂತಂದರೆ ಅದು ಆಗಲೇಬೇಕು ಅಂತೇಳಿ ಆ ಒಂದು ಕೊರತೆಯನ್ನು ತುಂಬುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅದನ್ನು ಸಮರ್ಥವಾಗಿ ನಡೆಸಿದ್ದಾರೆ. ಅವ್ರಿಗೆ ಜನರ ನಾಡಿ ಮಿಡಿತವನ್ನು ಅರ್ಥಂತಹವರು, ಜನರ ಸಂಕಷ್ಟಗಳನ್ನು ಅರ್ಥಂತಹವರು. ಇಲ್ಲಿ ಎಲ್ಲರೂ ಪ್ರಸ್ತಾಪ ಮಾಡಿದ ಹಾಗೆ ಅವರು ಮುಖ್ಯಮಂತ್ರಿಗಳಾದಂತಹ ಮೊದಲನೇ ಸಂದರ್ಭದಲ್ಲಿ ಅವರು ಪೂರ್ಣ ಕ್ಯಾಬಿನೆಟ್ ರಚನೆ ಆಗಿಲ್ಲದೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳಾದವ್ರಿಗೆ ಇರುವಂತಹ ಒಂದು ಅಧಿಕೃತವಾದ ಅಧಿಕಾರವನ್ನು ಬಳಸಿ ಒಬ್ಬರೇ ಮುಖ್ಯಮಂತ್ರಿ ಇದ್ದರೂ ಕೂಡ ಅದೇ ಕ್ಯಾಬಿನೆಟ್ ಆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡು ಅನ್ನ ಭಾಗವನ್ನು ಅವರು ಘೋಷಣೆ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ಒಂದು ಅತ್ಯಂತ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅದಕ್ಕೆ ಕೆಲವರು ಅನೇಕ ರೀತಿಯ ಆಕ್ಷೇಪಗಳನ್ನು ಎತ್ತದ ಕೂಡ ಉಂಟು, ಅದು ಬೇರೆ ಮಾತು. ಅದರಿಂದ ಎಷ್ಟು ಜನರಿಗೆ, ನಮ್ಮ ಕರ್ನಾಟಕದ ಜನರಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಆಯಿತು ಅಂತ ಅನ್ನೋದನ್ನು ಅದರ ಪರಿಣಾಮವನ್ನು ಗಮನಿಸೋದು ಮುಖ್ಯ ಹೊರತು ಅದು ನಿರ್ಣಯ ಹೇಗಾಯಿತು ಯಾವಾಗಾಯಿತು ಅಂತ ಅನ್ನೋದು ಮುಖ್ಯ ಅಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಂಥವರು, ಪ್ರತಿನಿತ್ಯದ ಊಟಕ್ಕೆ ಅವರು ಅಂಗಲಾಚಬೇಕಾಗಿದ್ದಂಥವರು, ಕೂಲಿ ಮಾಡೇ ಕೆಲಸ ಮಾಡೇ ಬದುಕಬೇಕಾಗಿದ್ದಂಥವ್ರಿಗೆ ಸಿಕ್ಕಂಥ ಒಂದು ಸೌಭಾಗ್ಯ ಅಂತಂದರೆ, ಅವ್ರಿಗೆ ದುಡಿಮೆ ಮಾಡ್ತಾ ಇದ್ದರೂ ಕೂಡ ಕುಳಿತು ಮನೆಯಲ್ಲಿ ಊಟ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ, ಅದು ಅವರ ಒಂದು ಬದುಕಿನ ಸೌಭಾಗ್ಯ ಅಂತ ಜನ ಭಾವಿಸ್ತಂಥವ್ರು. ಅಂತ ಅನೇಕ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯನವರು ಅವರ ಅಧಿಕಾರದ ಅವಧಿಯಲ್ಲಿ ಆಚರಣೆಗೆ ತಂದಿದ್ದಾರೆ. ಮತ್ತು ಅವರ ಅನೇಕ ಮೌಢ್ಯತೆಗಳಿಗೆ ವಿದಾಯವನ್ನು ಹೇಳಿದಂಥವ್ರು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ಚಾಮರಾಜನಗರ ಎರಡು ಒಂದೇ ಆಗಿತ್ತು, ಆನಂತರ ಬೇರೆ ಆಯಿತು. ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಗಳ ಯಾರು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ತಪ್ಪು ಸಂಕಲ್ಪ ಇಡೀ ದೇಶದ ಕರ್ನಾಟಕ ತುಂಬ ವ್ಯಾಪ ಆಗಿತ್ತು. ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದ್ದರೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಭಾಳ ಸಂಕೋಚ ಪಡ್ತಿದ್ರು. ಯಾತಕ್ಕೆ ಅಂತಂದರೆ ನಾವು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿ ಕೊನೆ ತನಕ ಇರಬೇಕಲ್ಲ ಅಂತನ್ನುವಂಥ ಮನಸ್ಸಿನ ಕಾರಣದಿಂದಾಗಿ ನಗರಕ್ಕೆ ಭೇಟಿ ಕೊಟ್ಟವರಿಲ್ಲ. ಒಬ್ಬರು ಯಾರೋ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು ಅನ್ನೋ ಕಾರಣದಿಂದಾಗಿ ಅವ್ರ ಅಧಿಕಾರವನ್ನು ಯಾವುದೋ ಕಾರಣಕ್ಕೆ ಬಿಡಬೇಕಾಯಿತು ಅಂತ ಒಂದು ಸಂದೇಶ ಹೊರಟು ಎಲ್ರಿಗೂ ಹಾಗೆ ಆಗುತ್ತೆ ಅಂತ ಒಂದು ತಪ್ಪು ಸಂದೇಶ ಇಡೀ ಕರ್ನಾಟಕದಲ್ಲಿತ್ತು. ಆದರೆ ಸಿದ್ದರಾಮಯ್ಯನವರು ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ನಾಲ್ಕಾರು ಬಾರಿ ಚಾಮರಾಜನಗರಕ್ಕೆ ಹೋಗಿ ಕೂಡ ಅಧಿಕಾರವನ್ನು ಪೂರ್ಣಾವಧಿಗೆ ನಿರ್ವಹಿಸಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುವಂತಹದ್ದು. ಮನುಷ್ಯ ಒಂದು ಮೌಲ್ಯಗಳಿಗೆ ಬದ್ಧನಾಗಿ ಜೀವನವನ್ನು ನಡೆಸೋದೊಂದು, ಆದರೆ ಅದೇ ಮೌಲ್ಯಗಳನ್ನು ಆಚರಣೆ ಮಾಡೋ ಸಂದರ್ಭಗಳಲ್ಲಿ ಮೌಢ್ಯತೆಗೆ ಒಳಗಾಗಿ ಮೌಢ್ಯತೆಗೆ ದಾಸನಾಗಿ ಮೌಲಿಕತೆಯನ್ನು ವೈಚಾರಿಕತೆಯನ್ನು ಬದಿಗೆ ಸರಿಸುವಂಥ ಕೆಲಸ ಆಗಬಾರ್ದು. ಅದನ್ನು ಅವರು ಮಾಡಿ ತೋರಿಸಿದ್ದಾರೆ. ಅವರು ಜನಪರವಾದಂಥವರು ಮತ್ತು ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯ ಆಗಿರುವಂತಹ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರು ಅಂತಕ್ಕಂತಹದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹದ್ದು. ಮತ್ತು ಅವರು ಸ್ನೇಹಜೀವಿಗಳು, ಸಂಘಜೀವಿಗಳು. ಅವರು ಮುಖ್ಯಮಂತ್ರಿ ಆಗಿಲ್ಲದ ಮುಂಚೆ ಶಾಸಕರಾಗಿದ್ದಾಗ ಹೇಗೆ ಅವರ ಸ್ನೇಹಿತರು, ಅವರ ಬೆಂಬಲಿಗರು. ಅವರು ನೋಡ್ಲಿಕ್ಕೆ ಹೋದವರೆಲ್ಲ ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯನವ್ರ ಹತ್ರ ಖಾಸಗಿಯಾಗಿ ಮಾತಾಡಲಿಕ್ಕೆ ಅವಕಾಶವೇ ಇರಲ್ಲ ಅಂತ. ಯಾಕೆಂದರೆ ಯಾವಾಗ ಹೋದ್ರೂ ಕೂಡ 50 ಜನ 60 ಜನ ಸುತ್ತ ತುಂಬೇ ಇರ್ತಾರೆ. ಅವ್ರು ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದರೂ ಕೂಡ ಯಾವಾಗಲೂ ಇರ್ತಾರೆ. ಅಂದರೆ ಅವರ ಎಲ್ಲ ವೈಯಕ್ತಿಕ ಸಂಗತಿಗಳನ್ನು ಕೂಡ ಬದಿಗೊತ್ತಿ ಜನಸಾಮಾನ್ಯರ ಜೊತೆ ಅವರ ಬದುಕನ್ನು ರೂಪಿಸಿಕೊಂಡಂಥವ್ರು. ಹಾಗೆ ಜನರ ಜೊತೆಗೆ ಮಿಳಿತವಾಗಿರೋ ಕಾರಣದಿಂದಾಗಿ ಜನರ ನಾಡಿ ಮಿಡಿತವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವ್ರು. ಮತ್ತು ಒಂದು ರಾಷ್ಟ್ರೀಯ ಪಕ್ಷದ ಒಂದು ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಸಿಕ್ಕಂಥ ಸೌಭಾಗ್ಯ ಅಂತಂದರೆ, ರಾಷ್ಟ್ರೀಯ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಅದರ ಯಾವ ಅಡೆತಡೆಗಳು ಇಲ್ಲದೆ ಸ್ವತಂತ್ರವಾಗಿ ಅಧಿಕಾರ ನಿರ್ವಹಿಸಲಿಕ್ಕೆ ಅವಕಾಶ ದೊರೆತಂತಹದ್ದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಅಂತಕ್ಕಂತಹದ್ದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ. ಅಂತಹ ಒಂದು ಪಕ್ಷದಲ್ಲಿದ್ದು ಕೂಡ ಅವರ ಒಂದು ಹೈಕಮಾಂಡ್ ಜೊತೆ, ಕೇಂದ್ರ ಸಮಿತಿಯವ್ರ ಜೊತೆ ಅನ್ಯೋನ್ಯವಾದಂತಹ ಸಂಬಂಧವನ್ನು ಇಟ್ಟುಕೊಂಡು ಅವರು ಒಂದು ದೃಢ ಮನಸ್ಸನ್ನು ಉಳ್ಳಂಥವ್ರು. ಸಿದ್ದರಾಮಯ್ಯನವರ ಒಂದು ವಿಶೇಷ ಗುಣ ಏನು ಅಂತಂದರೆ, ಅದು ಕೆಲಸ ಜನಪರವಾಗಿ ಆಗಬೇಕು ಅಂತಂದರೆ ಅದು ಆಗಲೇಬೇಕು ಅಂತೇಳಿ
ಅದಕ್ಕೆಷ್ಟೋ ಸಂದರ್ಭಗಳಲ್ಲಿ ಅಧಿಕಾರಿ ವರ್ಗದಿಂದ ಬ್ಯೂರೋಕ್ರೆಟ್ಸಿಂದ ಅಡೆತಡೆಗಳು ಬಂದಂಥ ಸಂದರ್ಭದಲ್ಲಿ ನಮಗೆ ತಿಳಿದಿರುವಂತಹ ಕೆಲವು ವಿಚಾರಗಳ ಸಂಬಂಧಪಟ್ಟಾಗೆ ಏನೇ ಅಡೆತಡೆಗಳು ಬಂದರೂ ಕೂಡ ಇದು ಜನರ ಪರವಾಗಿ ಆಗತಕ್ಕಂಥ ಕೆಲಸ, ಇದು ಆಗಬೇಕು ಆಗಬೇಕಷ್ಟೇ. ಅದಕ್ಕೆ ಕಾನೂನನ್ನು ಸರಿಹೊಂದಿಸಿ ಕಾನೂನು ಮಾಡಿರ್ತಕ್ಕಂಥ ಆಡಳಿತ ಮಾಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಕಾನೂನು ಇರೋದು ಯಾತಕ್ಕೆ ಅಂತಂದರೆ ಅವರು ನಂಬಿಕೆ ಇಟ್ಟಿರೋದೇನು ಅಂತಂದರೆ ಕಾನೂನುಗಳು ಇರತಕ್ಕಂಥದ್ದು ಜನರ ಸೌಕರ್ಯಕ್ಕಾಗಿ ಜನರ ಸೌಲಭ್ಯಕ್ಕಾಗಿ ಕಾನೂನು ಇದೆ ಹೊರತು ಜನರಿಗೆ ತೊಂದರೆ ಕೊಡಲಿಕ್ಕೋಸ್ಕರ ಕಾನೂನುಗಳು ನಮ್ಮ ಅಂಬೇಡ್ಕರ್ ರಚನೆ ಮಾಡಿಲ್ಲ ಅಂತನ್ನೋದರಲ್ಲಿ ದೃಢವಾಗಿ ನಂಬಿಕೆಯನ್ನು ಇಟ್ಟಂಥವರು. ಲೋಹಿಯ ಅವರಿಂದ ಪ್ರಭಾವಿತರಾದಂಥವರು, ಅವರು ಎಷ್ಟೋ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದುಂಟು. ಇಲ್ಲಿ ಮಹಾರಾಜಸ್ ಕಾಲೇಜಿನಲ್ಲಿ ಓದೋ ಸಂದರ್ಭದಲ್ಲಿ ಆವಾಗ ಎಮ್ ಡಿ ನಂಜುಂಡಸ್ವಾಮಿ ಅವರಿಂದ ಇವರಿಗೆಲ್ಲ ನಾಯಕತ್ವಗಳ ಗುಣಗಳನ್ನು ಅವರಲ್ಲಿ ಬೆಳೆಸಲಿಕ್ಕೆ ಎಮ್ ಡಿ ನಂಜುಂಡಸ್ವಾಮಿ ಅವರು ಕೊಟ್ಟಂತಹ ಒಂದು ಬೆಂಬಲ ಪ್ರೋತ್ಸಾಹ ಬಹಳ ಮುಖ್ಯವಾಗಿ ಉಂಟಾಯಿತು ಅಂತನ್ನೋ ಮಾತುಗಳನ್ನು ಎಷ್ಟೋ ಸಾರಿ ಅವರೇ ಸ್ವತಃ ತಿಳಿಸಿರ್ತಕ್ಕಂಥದ್ದುಂಟು. ಹೀಗೆ ಅವರಿಗೆ ಸಿಕ್ಕಂತಹ ಅವಕಾಶಗಳು, ಸಿಕ್ಕಂತಹ ಮಾರ್ಗದರ್ಶನ, ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಅವರು ಶಾಸಕರಾಗಿದ್ದರು ಮತ್ತು ಅನೇಕ ಖಾತೆಗಳ ಸಚಿವರಾಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಎಲ್ಲ ಮಜನಗಳನ್ನು ಕೂಡ ಒಂದೊಂದೇ ಮೆಟ್ಟಲನ್ನು ಮೇಲಕ್ಕೆ ಏರ್ತಾ ಹೋಗಿ ಒಂದು ಸದೃಢವಾದಂತಹ ಒಂದು ಸುಭಿಕ್ಷವಾದಂತಹ ಆಡಳಿತವನ್ನು ಕರ್ನಾಟಕಕ್ಕೆ ನೀಡಿದಂಥವರು ಸಿದ್ದರಾಮಯ್ಯನವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.